ನಮ್ಮ ದೇಹದಲ್ಲಿ ನಮ್ಗೆ ಏನಿದೆ ಏಳು ಚಕ್ರಗಳು ಅಂತ ಎಲ್ಲರೂ ಹಿಂದಿನ ಋಷಿ ಮುನಿಗಳು ಎಲ್ಲ ಗುರುತಿಸಿದ್ದಾರೆ. ಅದ್ರ ಬಗ್ಗೆ ಎಲ್ಲರಿಗೂ ಈಗಾಗಲೇ ತಿಳ್ಕೊಂಡೇನು, ಮೂಲಾಧಾರ, ಸ್ವಾಧಿಷ್ಠಾನ, ಮನಿಪೂರಕ, ಅನಾಥ, ವಿಶುದ್ಧ, ಆಗ್ನೇಯ, ಸಹಸ್ರಾರ ಚಕ್ರ. ಈ ಏಳು ಚಕ್ರಗಳಲ್ಲೂ ಕರ್ತವ್ಯ ಮಾಡ್ತಾ ಇದ್ದಂದ್ರೆ ಒಬ್ಬ ಮನುಷ್ಯ ಸಮೃದ್ಧಿಯಾಗಿರಲ್ಲ. ಅಂದರೆ ಯೋಚನೆ ಶಕ್ತಿಯಲ್ಲಿ, ಕ್ರಿಯಾಶಕ್ತಿಯಲ್ಲಿ, ಮತ್ತೊಂದು ಮಗ್ದಲ್ಲಿ ಅವನ ಚಕ್ರಗಳು ಚೆನ್ನಾಗಿ ಅದರದ್ದು ಕಾರ್ಯ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದ್ರೆ ಅವನು ಆರಾಮಾಗೇ ಇರ್ತಾನೆ. ಅವು ಮಾಡ್ತಾ ಇರುತ್ತೆ, ಅದನ್ನು ಮಾಡೋದನ್ನು ಇನ್ನು ಸ್ವಲ್ಪ ಉತ್ತೇಜನ. ಅಂದರೆ ಸಣ್ಣ ಉದಾಹರಣೆ, ಏನೋ ಕೆಲಸ ಮಾಡ್ತಾ ಇರ್ತಾ ಒಬ್ಬ ಮೆಸ್ಟಿ ಬಂದೆ, ಏ ಅದು ನೋಡೋ ಬೆಲೆ ಚೆನ್ನಾಗಿ ಮಾಡ್ತಿದ್ದಪ್ಪ, ಅದು ಮಾಡಪ್ಪ, ಇದು ಮಾಡಪ್ಪ ಅಂದಾಗ ಅವ್ನಿಗೆ ಇನ್ನು ಸ್ವಲ್ಪ ಉತ್ತೇಜನ ಬರುತ್ತೆ. ಉತ್ತೇಜನ ಬಂದಾಗ ಅವನೇನು ಸ್ವಲ್ಪ ಕ್ರಿಯೆ ಕಡೆ ಗಮನ ಕೊಡ್ತಾನೆ. ಆದ ಈ ಮುದ್ರಾ ಇದರಿಂದ ಏನಾಗುತ್ತೆ, ಪ್ರತಿಯೊಂದು ಚಕ್ರದ ಮೇಲೂ ನಮಗೆ ಪರಿಣಾಮ ಬೀರ್ತಾ ಇರುತ್ತೆ. ಒಂದೊಂದು ಮುದ್ರಾ ಹಾಕಿದಾಗ ಒಂದೊಂದು ಚಕ್ರಕ್ಕೆ ಅದು ಅನ್ವಯ ಆಗ್ತಾ ಇರುತ್ತೆ. ಅಂದರೆ ಆ ಚಕ್ರ ಏನಾಗುತ್ತೆ, ತನ್ನದೇ ಸ್ಥಾನದ ಕ್ಷೇತ್ರದ ಏನಾಗುತ್ತೆ ಅದು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆವಾಗ ಒಂದೊಂದೇ ಕ್ಷೇತ್ರ ಒಂದೊಂದೇ ಒಂದೊಂದೊಂದೇ ಸಣ್ಣ ಉದಾಹರಣೆ ಮೂಲಾಧಾರ ಅಂತ ಬರುತ್ತೆ. ಅಪಾನವಾಯು ಇದೆ ಇಲ್ಲಿ. ಅಪಾನವಾಯು ಕರ್ತವ್ಯ ಏನು, ಕಚ್ಚಾ ವಸ್ತುನ ವಿಸರ್ಜನೆ ಮಾಡಿದ್ರೆ ಬಂಧನ ಮಾಡುವಂಥದ್ದು. ಆ ಬಂಧನ ಮಾಡೋದ್ರಲ್ಲಿ ಅತಿ ಮುಖ್ಯವಾದ್ದೊಂದು ಸೂಕ್ಷ್ಮವಾದ್ದೊಂದು ಕುಂಡಲಿನಿ ಅಂತಿದೆ ಇಲ್ಲಿ ನಮ್ಮ ಹತ್ರ. ಆ ಕುಂಡಲಿನಿ ಜಾಗೃತಿ ಆಗಬೇಕಾಯ್ತು ಅಂದರೆ ಈ ನಮ್ಮ ಮೂಲ ಬಂಧನನೇ ನಮಗೆ ಮೂಲಾಧಾರದಲ್ಲಿ ಮೂಲ ಬಂಧನ ಅಂತ ಒಂದು ವಿದ್ಯೆ ಇದೆ. ಆ ಬಂಧನ ಮಾಡಿದಾಗನೇ ನಮಗೆ ಕುಂಡಲಿನಿ ಜಾಗ್ರತೆ ಆಗ್ತಾ ಇರೋದು. ನೆಕ್ಸ್ಟ್ ಬಂದ ತಕ್ಷಣ ಇನ್ನೊಂದಿಗೆ ಬರ್ತೀವಿ, ಸ್ವಾಧಿಷ್ಠಾನ ಚಕ್ರಕ್ಕೆ ಬರ್ತೀವಿ. ಇಲ್ಲಿ ಬಂದ ತಕ್ಷಣ ನಮ್ದು ಏನಿದೆ, ಜನನೇಂದ್ರಿಯಗಳದ್ದು, ಕಚ್ಚಾ ವಸ್ತುಗಳದ್ದು, ರೀಸಸ್ಗೆ ಹೋಗೋದು, ಮತ್ತೊಂದು ಇದೆಲ್ಲ ಏನು ಕಿಡ್ನಿದು, ಮತ್ತೆ ಮತ್ತೊಂದು ಪ್ರತಿಯೊಂದು ಇಲ್ಲಿ ಏನಿದೆ ಈ ಕ್ಷೇತ್ರ ಏನಿದೆ ಅದೆಲ್ಲ ರಕ್ಷಣೆ ಕೊಡ್ತಾ ಇರುತ್ತೆ. ಇವತ್ತು ಎಷ್ಟೋ ಜನಕ್ಕೆ ಸುಮಾರು ಕಾಯಿಲೆಗಳಿದ್ದಾವೆ, ಇಲ್ಲ ಅಂತೇನಲ್ಲ. ಬಟ್ ಇಲ್ಲಿ ಈ ಚಕ್ರ ಏನಾಗುತ್ತೆ, ಅದು ತನ್ನ ಕ್ಷೇತ್ರನ ರಕ್ಷಣೆ ಮಾಡ್ತಾ ಇದ್ದೇನಾಗುತ್ತೆ, ಅವ್ರಿಗೆ ಆ ಕಾಯಿಲೆಗಳಿಂದ ವಿಮೋಚನೆ ಆಗ್ತಾ ಇರ್ತಾನೆ, ಒಂದು ಭೌತಿಕವಾಗಿ. ಇನ್ನೊಂದು ಜ್ಞಾನಕ್ಕೆ ಬಂದಾಗ ಏನಾಗುತ್ತೆ, ಇದನ್ನು ಮೊದಲೇ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ, ಈ ಒಂದು ಇದರಿಂದ ನಾವು ಅಧೋಗತಿಗೆ ಹೋಗೋದನ್ನೇ ಅಂತೆ. ಇದು ಏನೊಂದು ಕಾಮ ಅಂತ ಒಂದು ಉತ್ಪತ್ತಿ ಆಗುತ್ತಲ್ಲ, ಕಾಮ ಅಂದರೆ ಆಕ್ಚುಲಾಗಿ ಆಸೆ ಅಂತ, ಯಾವುದನ್ನ ಆಗ್ಬೋದು, ಅದು ಹಣದ ವಸ್ತು ಇರ್ಬೋದು, ಇಲ್ಲ ಒಡವೆಗಳಿರ್ಬೋದು, ಮತ್ತೊಂದು ಎಲ್ಲಾನು ಆಸೆನೆ. ಆದರೆ ಇದು ಈ ಒಂದು ಜನನೇಂದ್ರಿಯನೇ ಇದೆ ಅಂದರೆ ಅದು ಇದಕ್ಕೆ ಮೀರಿದ್ದು ಒಂದೊಂದು ಸತಿ ನಮ್ಮನ್ನು ಸಮಾಜದಲ್ಲಿ ನಮ್ಮನ್ನು ದೋಷಿಯಾಗಿ ನಿಲ್ಲಿಸ್ಬಿಡುತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಈ ಚಕ್ರ ಸಮೃದ್ಧಿಯಾಗಿರಬೇಕು, ಅಂದರೆ ಚೆನ್ನಾಗಿರಬೇಕು, ಅಂದರೆ ಅಂದ ಕ್ರಿಯೆಯಲ್ಲೇ ಇರಬೇಕು. ಆದರೆ ಮೂಲಾಧಾರ, ಸ್ವಾಧಿಷ್ಠಾನ ಚಕ್ರ ಸರ್, ನೆಕ್ಸ್ಟ್ ಮಣಿಪೂರಕ. ಈ ಕುಂಡಲಿನ ಇದಕ್ಕೆಲ್ಲ ಚಕ್ರಗಳಿಗೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ಏನಾದರೂ ಆಸನಗಳು ಏನಾದರೂ ಇದಾವೆ ಸರ್. ಅದಕ್ಕೆ ಅಂತ ಪ್ರತಿಯೊಂದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮುದ್ರದ ಬಗ್ಗೆ ಹೇಳ್ತಾ ಹೇಳ್ತಾ ಯಾವ ಮುದ್ರೆ ಹಾಕಿದಾಗ ಯಾವ ಚಕ್ರ ನಮಗೆ ಇದಾಗುತ್ತೆ ಅಂತ. ಈ ಚಕ್ರ ಮೂಲಾಧಾರ, ಸ್ವಾಧಿಷ್ಠಾನ ಆಯ್ತು, ಮಣಿಪೂರಕ. ಮಣಿಪೂರಕ ಅಂದ್ರೆ ಇಲ್ಲಿ ಒಕ್ಕಲು ಸ್ಥಾನ. ಈ ಒಕ್ಕಲಲ್ಲಿ ಏನಿದೆ ಅಂತ ಕ್ರಿಯೆಗಳನ್ನ ತಿದ್ದು ಆಹಾರ ಜೀರ್ಣ ಮಾಡಬೇಕು, ಅದರಲ್ಲಿ ಏನ್ ಬೇಕು ನಮ್ಮ ದೇಹಕ್ಕೆ ರಸೋತ್ಪತ್ತಿ, ಏನು ರಕ್ತಗಳು, ಮತ್ತೊಂದು ಮಗದೊಂದು ಎಲ್ಲ ಇಲ್ಲಿ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆಗಿದ್ರೆ ಕ್ಲೀನ್ ಆಗಿ ಅದು ಎಲ್ಲ ಕಡೆಯಿಂದ ಹರಿಸ್ಬೇಕು. ಹರಿಸ್ಬೇಕಾದ್ರೆ ನಾಡಿಗಳು, ನರಗಳು ಇದ್ರ ಸಹಾಯ ಬೇಕು. ಈ ಸಹಾಯ ಬೇಕು ಅಂದ್ರೆ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ಇನ್ನು ಅನಾಹತ ಚಕ್ರಕ್ಕೆ ಬರ್ತೀವಿ. ಅನಾಹತ ಚಕ್ರಕ್ಕೆ ಬಂದ ತಕ್ಷಣ ಇಲ್ಲಿ ಹೃದಯ ಸ್ಥಾನ ಇದೆ, ಶ್ವಾಸಕೋಶಗಳಿದೆ, ಲಿವರು, ಮತ್ತೊಂದು ಈ ಕ್ಷೇತ್ರದಲ್ಲಿ ಏನಾಗುತ್ತೆ, ಈ ಚಕ್ರ ಚೆನ್ನಾಗಿದ್ದಿಗೆ ಆಯ್ತು ಅಂದ್ರೆ ಅದು ಕರ್ತವ್ಯ ಮಾಡ್ತಾ ಇದ್ರೆ ಏನಾಗುತ್ತೆ, ಇವೆಲ್ಲ ಕಂಟ್ರೋಲಲ್ಲಿ ಇರುತ್ತೆ. ಏನೋ ಇದು ಭೌತಿಕ ಶರೀರಕ್ಕೆ. ಇನ್ನು ಆಧ್ಯಾತ್ಮಿಕ ಚರಿತ್ರೆಗೆ ಇಲ್ಲಿ ಚಕ್ರದಲ್ಲಿ ಧ್ಯಾನ ಸ್ಥಿತಿಗೆ ಆಗಿದ ತಕ್ಷಣ ಸಹಜವಾಗಿ ಅವನು ತನ್ನೆಲ್ಲ ಬೇರೆ ವಿಚಾರಗಳನ್ನ ಮರಿತಾ ಹೋಗ್ತಾನೆ. ಅವನು ಮರಿತಾ ಹೋಗಿದ್ದ ಆಧ್ಯಾತ್ಮಿಕ ಬಗ್ಗೆ ಅವನು ಒಲವು ಕೊಡ್ತಾನೆ ಇರ್ತಾನೆ. ಮತ್ತೆ ಅವನಲ್ಲಿ ಅವನನ್ನು ಏನೋ ಒಂದು ಸಮಾಜದಲ್ಲಿ ಗುರುತಿಸ್ತಾ ಇರುತ್ತೆ ಅವನ್ನ ಈ ಒಂದು ಸ್ಥಾನದಲ್ಲಿ ಬಂದಾಗ. ಏನಾಯ್ತು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧ ಚಕ್ರ ಬರ್ತೀವಿ. ವಿಶುದ್ಧ ಚಕ್ರಕ್ಕೆ ಬಂದ ತಕ್ಷಣನೇ ಇಲ್ಲಿ ಏನಾಗುತ್ತೆ, ನಮ್ಮದು ಏನೊಂದು ಉಸಿರಾಟದ ಕ್ರಿಯೆ ಇರ್ಬೋದು, ಮತ್ತೊಂದು ಮಗದೊಂದು ಈ ಥೈರಾಯ್ಡ್ ಅಂತ ಏನಂತ ಏನು ಹೇಳ್ತಾ ಇದೀವೋ ಈ ಗ್ರಂಥಿಗಳನ್ನ ಇದೆಲ್ಲ ರಕ್ಷಣೆ ಕೊಡ್ತಾ ಇರುತ್ತೆ. ಆಹಾರ ನುಂಗೋದು, ಮತ್ತೆ ಉಸಿರಾಟದ ಕ್ರಿಯೆಗಳು, ಮತ್ತೊಂದು ಮಗದೊಂದು ಇದು ಮಾಡ್ತಾ ಇರ್ತೀವಿ. ಇಲ್ಲಿ ಬಂದಾಗ ಏನಾಗುತ್ತೆ, ಒಂದು ಬುದ್ಧಿ ಉತ್ಪತ್ತಿ ಆಗುತ್ತೆ ನಮ್ಗೆ ಈ ಕ್ಷೇತ್ರದಲ್ಲಿ. ಇದು ಒಂದು ಸ್ವಾಧಿಷ್ಠಾನಕ್ಕೆ ಬಂದಾಗ ಬುದ್ಧಿ ಏನು ಆಧ್ಯಾತ್ಮಿಕದ ಬಗ್ಗೆ ಬುದ್ಧಿ ಒಲವು ಬರ್ತಾ ಇರುತ್ತೆ. ಅಂದ್ರೆ ಏನೋ ಒಂದು ಪೂಜೆ ಮಾಡೋದು, ಪುಣಸ್ಕಾರಗಳು, ಮತ್ತೊಂದು ಮಗದೊಂದು ಎಲ್ಲಾ ಒಂದು ವಿಚಾರಗಳು ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ತಾನಾಗ್ತಾನೆ ಉತ್ಪತ್ತಿ ಆಗುತ್ತೆ. ನೀವೇನೇ ನೀವು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಲ್ಲ ಕಸ ಗುಡಿಸೋನಿರ್ಬೋದು, ಹೋಟೆಲ್ ಕೆಲಸ ಮಾಡ್ತಾ ಇರ್ಬೋದು, ಕಚೇರಿ ಏನಿದ್ರು ಕೂಡ ಅವನಲ್ಲಿ ಏನಾಗುತ್ತೆ, ಸ್ವಲ್ಪ ಅವ್ನಿಗೆ ಈ ಕಡೆ ಒಲವು ಬರುತ್ತೆ ಅವನಿಗೆ. ಓ ನಾನು ಸ್ವಲ್ಪ ಪೂಜೆ ಮಾಡಬೇಕು, ಒಳ್ಳೆ ವಿಚಾರಗಳು ಕೇಳಬೇಕು, ಒಳ್ಳೆ ವಿಚಾರಗಳು ಹೇಳಬೇಕು ಅನ್ನೋ ಒಂದು ಒಂದು ಭಾವನೆ ಉತ್ಪತ್ತಿ ಆಗುತ್ತೆ.
ಇದಾಗಿದ ತಕ್ಷಣ ನೆಕ್ಸ್ಟ್ ಆಗ್ನೇಯ ಚಕ್ರ. ಇದೇ ಅತಿ ಅಮೂಲ್ಯವಾದ್ದು, ನಮಗೆ ಬೇಕಾಗಿರೋಂಥ ಚಕ್ರ. ಈ ಚಕ್ರದಲ್ಲೇ ನಮ್ಮನ್ನ ಇಡೀ ನಮ್ಮನ್ನ ಈ ದೇಹನ ಆಳ್ತಾ ಇರೋದೆ ಈ ಚಕ್ರನೇ. ಈ ದೇಹದ್ದು ಪ್ರತಿಯೊಂದು ಚಲನ ವಲನಗಳೆಲ್ಲ ಗಮನಿಸ್ತಾ ಇರೋದೆ ಇಲ್ಲೇನೆ. ಇಲ್ಲೇ ಸಹಜವಾಗಿ ಹಿರಿಯರು ಮತ್ತೆ ಸಾಧು ಸತ್ಪುರುಷಗಳೆಲ್ಲ ಆತ್ಮಾರಾಮನು ಅಂತಾರೆ, ಆತ್ಮ ಇರೋದೇ ಇಲ್ಲಿ ಅಂತಾರೆ. ಈ ಚಕ್ರದಲ್ಲಿ ಏನಾಗುತ್ತೆ, ಇದು ಎಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟಿರೋದೇ ಇಲ್ಲಿ. ಈ ಜ್ಞಾನದ ಬಿಟ್ಟು ಇನ್ನೇನು ಕೆಲಸ ಮಾಡಲ್ಲ. ನಿಮ್ಗೆ ಇಡೀ ದೇಹದಲ್ಲಿ ಎಲ್ಲ ಏನೊಂದು ಶಾಖೋತ್ಪತ್ತಿ ಆಗುತ್ತೋ, ಏನು ಪ್ರತಿಯೊಂದು ಏನಾಗುತ್ತೋ ಎಲ್ಲ ಇದು ಹೇಳ್ಕೊಳತ್ತೆ. ಏನೋ ಹೇಳ್ಬೇಕು ಅಂದರೆ ನಿಮ್ದು ಉಸಿರಾಟದ ಏನು ಕ್ರಿಯೆ ನಡೀತಾ ಇದೆ ನೋಡಿ ಸರ್, ಈ ಒಂದು ಆಗ್ನೇಯ ಚಕ್ರ ಒಂದು ಶಕ್ತಿಯಿಂದನೇ ನಡೀತಾ ಇರೋದು. ಇದು ಕೆಲವರು ಅಂದರೆ ನಂಬುತ್ತಾರೆ ಬಿಡ್ತಾರೆ, ಅದು ಬೇರೆ, ಅದು ನನಗೆ ಬೇಕಾಗಿಲ್ಲ. ಬಟ್ ಧ್ಯಾನಿಗಳು ಯಾರು ಯೋಗಿಗಳಿಗೆ ಅವ್ರಿಗೆ ಇದ್ರ ಚಕ್ರ ಬಗ್ಗೆ ತುಂಬ ಅರಿವಿರುತ್ತೆ. ಇದೇ ಚಕ್ರಕ್ಕೆ ಏನೋ ತ್ರಿನೇತ್ರ ಅಂತಾರೆ, ಜ್ಞಾನ ನೇತ್ರ ಅಂತಾರೆ, ವಿಸ್ಡಮ್ ಐಯನ್ನು ಅಂತಾರೆ. ಅಂದ್ರೆ ಎಲ್ಲ ಪ್ರತಿಯೊಂದು ಒಬ್ಬೊಬ್ಬರೊಂದು ಹೆಸರು ಕೊಟ್ಟಿದ್ದಾರೆ. ಇದು ಅತಿ ಅಮೂಲ್ಯ. ಇಲ್ಲಿ ಅವ್ನು ಈ ಚಕ್ರಕ್ಕೆ ಬಂದ ತಕ್ಷಣ ಏನಾಗುತ್ತೆ, ಜ್ಞಾನ ಬಿಟ್ಟು ಇನ್ನೊಂದ್ರ ಬಗ್ಗೆ ಅವ್ನಿಗೆ ಅರಿವಿರಲ್ಲ. ಇಷ್ಟೇ, ಇದೊಂದೇ ಇದೆ ಆಪ್ಷನ್. ಇದು ಬಿಟ್ಟು ಬೇರೆ ಇನ್ನೊಂದಕ್ಕೆ ಅದು ಅವಕಾಶ ಕೊಡಲ್ಲ. ಇಲ್ಲಿ ಬಂದ ತಕ್ಷಣ ಅವನಿಗೆ ಅವನು ಜ್ಞಾನ ಸ್ವರೂಪನಾಗ್ತಾ ಇರ್ತಾನೆ, ಜ್ಞಾನ ಪಡಿತಾ ಇರ್ತಾನೆ. ಪಡೆದು 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 ಇಲ್ಲಿಂದ ಅಲ್ಲಿಗೆ ಸಹಸ್ರ ಚಕ್ರ ಇದೆ ಲಾಸ್ಟ್. ಇಲ್ಲಿಗೆ ಬಂದಿದ್ದಾಯ್ತು ಅಂದ್ರೆ ಅವನು ಎಲ್ಲಾದ ಬಂಧನಗಳಿಂದ ವಿಮುಕ್ತಿ. ಅವನು ಯಾವ ಬಂಧನಗಳು ಇರಲ್ಲ ಅವನಿಗೆ. ಅವನು ಯೋಗಿ ಆಗ್ಬೋದು, ಭೋಗಿ ಆಗ್ಬೋದು, ಮತ್ತೊಂದು ಮಗದಂದಾಗಿ ಈ ಸ್ಥಿತಿಗೆ ಅವನು ಬಂದಿದ್ದೇ ಆಯ್ತು ಅಂದ್ರೆ ಅಲ್ಲಿಗೆ ವಿಮುಕ್ತಿ. ಇವತ್ತೆಲ್ಲ ಯೋಗಿಗಳು ಕಷ್ಟ ಬೀಳ್ತಾ ಇರೋದು ಆಗ್ನೇಯ ಚಕ್ರದಲ್ಲಿ ಪ್ರಾಣ ಬಿಡಬೇಕು, ಇಲ್ಲ ಸಹಸ್ರ ಚಕ್ರದಲ್ಲಿ ಪ್ರಾಣ ಬಿಡಬೇಕು. ಇವೆರಡೇ ಆಪ್ಷನ್ ಇರೋದು. ಈ ಬೇರೆ ಎಲ್ಲ ಕಡೆ ಅಂದ್ರೆ ಅಧೋಮುಖವಾಗಿ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ ಪ್ರಾಣ. ಆದ್ರೆ ಯೋಗಿಗೆ ಬೇಕಾಗಿರೋದು ಇಲ್ಲಿ ಮತ್ತೆ ಇಲ್ಲಿ. 99% ಭಾಗ ಸಹಸ್ರ ಚಕ್ರದಲ್ಲಿ ನನ್ನ ಈ ಪ್ರಾಣವಾಯುನ ಅಲ್ಲಿ ನಿಲ್ಸಿದ್ದೆ ದೇಹ ತ್ಯಾಗ ಮಾಡಬೇಕು ಅಂತಾರೆ. ಅದಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಆಗ್ನೇಯ ಚಕ್ರದಲ್ಲಾದ್ರೂ ನಾವು ನಮ್ಮ ಪ್ರಾಣ ತ್ಯಾಗ ಮಾಡಬೇಕು ಅಂತ ಇರ್ತಾರೆ. ಈ ಒಂದು ಆಗ್ನೇಯ ಚಕ್ರ ಆಕ್ಟಿವ್ ಆಗಿದ್ದೆ ಆಯ್ತು ಅಂದ್ರೆ ಅವನು ಯಾವ್ದಾದ್ರು ಒಂದು ವಿಚಾರದಲ್ಲಿ ಬುದ್ಧಿ ಆಗ್ತಾನೆ. ಅವನು ಅತಿಯಾಗಿ ಬುದ್ಧಿ, ಹುಡುಗರಾಗ್ಬೋದು ಮತ್ತು ಯಾರೇ ಅವ್ರು ಮುದುಕರಾಗ್ಬೋದು, ಯುವಕರು ಯುವತಿಯರು ಯಾರೇ ಆಗ್ಬಿರ್ಲಿ. ಇವಾಗ ಸಣ್ಣ ಉದಾಹರಣೆ ಹುಡುಗರಿಗೆ ಅಂತ ಹೇಳೋಣ ಸರ್, ಹುಡುಗರಿಗೇನು ಎರಡು ಆಪ್ಷನ್ಸ್ ಇದ್ದಾವೆ, ಎರಡೇ ಮುಖ್ಯವಾದ ಒಂದು ಓದು ಬರಹ ಮತ್ತಿನ್ನೊಂದು ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ಇವೆರಡರಲ್ಲಿ ಅವ್ರು ಚೆನ್ನಾಗಿತ್ತು ಅಂದ್ರೆ ಬೇರೆನೆಲ್ಲ ನಿಭಾಯಿಸ್ತಾರೆ. ಓಕೆ, ಯಾರಿಗೆ ಬುದ್ಧಿಶಕ್ತಿ ಅಂದ್ರೆ ಓದೋದ್ರಲ್ಲಿ ದಡತನ ಇರುತ್ತೋ, ಇಲ್ಲ ಅವ್ನು ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಮುಂದೆ ಇರ್ತಾನೆ, ಇಲ್ಲ ಬೇರೆ ಇದರಲ್ಲಿ ಇದರಲ್ಲಿ ಏನೋ ಸ್ಪೋರ್ಟ್ಸ್ ಅಲ್ಲಿ ಕಮ್ಮಿ ಇತ್ತು ಅಂದ್ರೆ ಅವ್ನು ಬರೀ ಓದೋದು ಇದರಲ್ಲೇ ಇರ್ತಾರೆ. ಆದ್ರೆ ಒಂದೇ ಯಾವ್ದನ್ನು ಒಂದೇ ಆಪ್ಷನ್ ಇದ್ರೆ ಅವನು ಯಾವ್ದಲ್ಲೂ ಅಷ್ಟೇನು ಇದಾಗಲ್ಲ. ಇವೆರಡನ್ನೂ ಸೇರಿಸ್ಬೇಕು. ಇವೆರಡನ್ನು ಸೇರಿಸಿದಾಗ ಏನಾಗುತ್ತೆ, ಅವ್ನು ಯಾವ್ದಾದ್ರು ಒಂದು ಇದರಲ್ಲಿ ಪ್ರಚಲಿತನಾಗ್ತಾನೆ. ಸಣ್ಣ ಉದಾಹರಣೆ ಹುಡುಗರಿಗೆ ಓದ್ಬೇಕು, ಅವ್ರು ಓದ್ಬೇಕು ಅಂದ್ರೆ ಚೆನ್ನಾಗಿ ಯಾವಾಗೂ ಓದ್ತಾನೆ ಇರ್ಬೇಕು. ಓದ್ಬೇಕು ಅಂದ್ರೆ ಅವ್ರಿಗೆ ನೋಡಿ ಸರ್, ಇದು ಫಸ್ಟ್ ಜ್ಞಾನ ಮುದ್ರೆ. ಈ ಜ್ಞಾನ ಮುದ್ರೆನೆ ಅವ್ರಿಗೆ ಫಸ್ಟ್ ನಾನು ಪ್ರಿಫರೆನ್ಸ್ ಮಾಡೋದು. ಅಂದ್ರೆ ಜ್ಞಾನ ಬರೀ ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಳ್ಬೇಕಾಗಲ್ಲ, ಅದಕ್ಕೆ ನಾವು ಓಂಕಾರ ಸೇರಿಸ್ಬೇಕು. ಅಂದ್ರೆ ಮಂತ್ರಗಳೆಲ್ಲ ಓಂಕಾರನೇ ಮಾತ್ರ, ಓಂಕಾರ ಇಲ್ದಿದ್ ಮಂತ್ರನೇ ಇಲ್ಲ. ಆ ಓಂಕಾರ ಉಚ್ಚಾರಣೆ ಇಲ್ದ ಮಂತ್ರ ಹೇಳಿದ್ರೆ ಆ ಮಂತ್ರಕ್ಕೆ ಅಷ್ಟು ವ್ಯಾಲ್ಯೂ ಇರಲ್ಲ. ಅದಕ್ಕೆ ಓಂಕಾರ ಬೇಕು. ಓಂಕಾರ ಎರಡು ವಿಧದಲ್ಲಿದೆ. ಒಂದು ನಾವು ಬಾಯಿ ಬಿಟ್ಟು ಹೇಳುವಂಥದ್ದು ಅಂದ್ರೆ ಶಬ್ದದ ಜೊತೆಗೆ ಬರೋದು, ಇನ್ನೊಂದು ಮಾನಸಿಕವಾಗಿ ಅಂದ್ರೆ ಅಂತರಂಗಿಕವಾಗಿ ಹೇಳುವಂಥದ್ದು. ನಾವು ಬಾಯಿ ಬಿಟ್ಟು ಹೇಳೋದ್ರಲ್ಲಿದ್ದಕ್ಕನ್ನ ಹೆಚ್ಚಾಗಿ ಅಂತರಂಗಿಕವಾಗಿ ನಾವೇನು ಓಂಕಾರ ನಾವು ಉಸಿರಾಟದ ಜೊತೆಗೆ ಬೆರೆಸಿ ಹೇಳ್ತೀವಿ ನೋಡ್ರಿ, ಅದೇನಾಗುತ್ತೆ ಮನಸ್ಸಿನ ಮೇಲೆ ಬುದ್ಧಿ ಮೇಲೆ ಚೆನ್ನಾಗಿ ಕೇಳ್ತಾ ಇರುತ್ತೆ. ಇವಾಗ ಸಣ್ಣ ಉದಾಹರಣೆ ಹುಡುಗರಿಗೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ತಗೊಳ್ಳೋಣ. ಕ್ರಿಕೆಟ್ ತಗೋಬೇಕಾದ್ರೆ ಒಬ್ಬ ಫಾಸ್ಟ್ ಬೌಲರ್ ಅಂತ ಇಟ್ಕೊಳ್ರಿ. ಫಾಸ್ಟ್ ಬೌಲರ್ ಬೌಲಿಂಗ್ ಮಾಡ್ಬೇಕಂದ್ರೆ ಕಮ್ಮಿ ಅಂದ್ರೆ 120-130 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಾಲ್ ಬರುತ್ತೆ. ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಒಂದು 22 yards ಡಿಸ್ಟೆನ್ಸ್ ಇರುತ್ತೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬಾಲ್ ಬ್ಯಾಟ್ ಹತ್ರ ಬರುತ್ತೆ. ಅಷ್ಟೊತ್ತಿಗೆ ಬ್ಯಾಟ್ಮ್ಯಾನ್ ಏನ್ ಮಾಡ್ತಾನೆ, ಆ ಬಾಲ್ ಆನ್ ಸೈಡ್ ಆಡ್ಬೇಕಾ, ಆಫ್ ಸೈಡ್ ಆಡ್ಬೇಕಾ, ಕಟ್ ಮಾಡ್ಬೇಕಾ, ಇಲ್ಲ ವಿಕೆಟ್ ಕೀಪರ್ ಬಿಡ್ಬೇಕಾ, ಯಾವ ತರ ಆಡ್ಬೇಕು ಅಂದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಎಲ್ಲ ಅವನು ಅದನ್ನ ಜಡ್ಜ್ ಮಾಡ್ಬೇಕು ಅವನು. ಅಂದ್ರೆ ಅವನಿಗೆ ಸಮಯನೇ ಇರಲ್ಲ ನೋಡಿ ಸರ್, ಅದು ಅಷ್ಟು ಫಾಸ್ಟ್ ಆಗಿ ಇದು ಮಾಡ್ಬೇಕು. ಅವನು ಬಾಲ್ ಬಿಡ್ತಾ ಇದ್ದಂಗೆ ಅವನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ, ಯಾವ ತರ ಆಡ್ಬೇಕು ಅಂತ ಆಡ್ದಾಗ ಏನಾಯ್ತು, ಅವ್ನು ಕರೆಕ್ಟ್ ಆಗಿ ಆಡ್ತಾ ಇರ್ತಾನೆ. ಯಾವಾಗ ಅದು ತಿಳ್ಕೊಳ್ದೆ ಏನೋ ಮಿಸ್ ಆಗಿ ಕ್ಯಾಚ್ ಕೊಡೋದು, ಬೋರ್ಡ್ ಎಲ್ಲಿ ಮತ್ತೊಂದು ಮಗದೊಂದು ಆಗ್ತಾ ಇರ್ತಾನೆ.
ಅಲ್ಲಿಗೆ ಇಲ್ಲಿ ಅತಿ ಮುಖ್ಯವಾಗಿ ಕೆಲಸ ಮಾಡ್ತಾ ಇರೋದು ಇಲ್ಲಿ ಜ್ಞಾನ ಅಂದ್ರೆ ಒಂದು ಜಡ್ಜ್ಮೆಂಟ್ ಮಾಡಿದ್ರೆ ನಾನು ಹಿಂಗೆ ಆಡ್ಬೇಕು, ಹಿಂಗೆ ಹಾಕಿದ್ರೆ ಈ ಆಂಗಲ್ ಅಲ್ಲಿ ಈ ಐಟ್ ಅಲ್ಲೇ ಇಟ್ಕೋಬೇಕು, ಹಿಂಗೆ ಬಾಲ್ನ ನೋಡಲ್ಲ ಅವನ್ ಯಾವತ್ತೂ, ಬ್ಯಾಟ್ ಇಟ್ಕೊಂಡಿರ್ತಾನೆ ಹೊಡಿತಾನೆ ಅಷ್ಟೇ. ಏನಂದ್ರೆ ಅವ್ನ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಆ ಬಾಲ್ ಯಾವ ಕಡೆಯಿಂದ ಬಂದ್ರೆ ಯಾಕೆ ಬರುತ್ತೆ ಗೊತ್ತಿರುತ್ತೆ, ಹಂಗೆ ಆ ಜ್ಞಾನ ಅನ್ನೋದು ಬರ್ಬೇಕು ಬರ್ಬೇಕು ಅವ್ನಿಗೆ. ಅವ್ನು ಬಂದಾಗ ಏನ್ ಮಾಡ್ತಾನೆ, ಆ ಸ್ಕ್ರೀಸ್ ಮೇಲೆ ಇರ್ತಾನೆ, ಅದ್ ಬಿಟ್ಟು ಆಡ್ದು ಅದೇ ಇಟ್ಟಾಟ ಅವ್ರು ಗೆಟ್ ಔಟ್ ಇದಾಗ. ಆ ಬೌಲರ್ಗೇನು ಅವನ್ಗೇನು ಅವ್ನಿಗೆ ಯಾವ ಕಡೆ ಹೊಡಿತಾನೆ ಅವನ ಅವನ ಬಗ್ಗೆ ಗೊತ್ತಿರುತ್ತೆ, ಅವ್ನ ಆನ್ ಸೈಡ್ ಚೆನ್ನಾಗಿ ಆಡ್ತಾನ, ಲೆಗ್ ಸೈಡ್ ಚೆನ್ನಾಗಿ ಆಡ್ತಾನ, ಆಫ್ ಸೈಡ್ ಆಡ್ತಾನೆ ಇಲ್ಲ ಸ್ಟ್ರೈಟ್ ಆಡ್ತಾನ ಅಂತ ಅವ್ನ ಬಗ್ಗೆ ಚೆನ್ನಾಗಿ ಅರಿವಿರುತ್ತೆ. ಇವನ್ಗೆ ಯಾವ ಕಡೆ ಹಾಕ್ರೆ ಇವನ್ ಕನ್ಫ್ಯೂಷನ್ ಆಗ್ತಾನೆ, ಔಟ್ ಆಗ್ತಾನೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೆ ಅವ್ನ ಬಾಲ್ ಬಿಡಬೇಕು. ಆ ಬಿಡೋದೇನು ನಿಧಾನ ಯೋಚನೆ ಮಾಡ್ಕೊಂಡು ಮಂದಗತಿಯಲ್ಲಿ ಬಿಡಕ್ಕಾಗಲ್ಲ, ಎಷ್ಟು ಸ್ಪೀಡ್ ಆಗಿ ಬಿಡ್ತಾನೆ ಅಷ್ಟು ಸ್ಪೀಡ್ ಆಗಿ ಅದೇ ಏನೇನು ಬಾಲ್ ಎಲ್ಲಿ ಫಸ್ಟ್ ಪಿಚ್ ಬಿಡಬೇಕು ಅನ್ನೋ ಒಂದು ಏನು ಕ್ಯಾಲ್ಕುಲೇಷನ್ ಅಲ್ಲಿ ಅಲ್ಲೇ ಬಾಲ್ ಅವನು ಬಿಡೋ ಥರ ಅವನು ಪ್ಲಾನ್ ಮಾಡ್ಕೊಂಡು ಬಿಡ್ಬೇಕು ಅಂದ್ರೆ ಇಲ್ಲೂ ನಮಗೆ ಜ್ಞಾನನೇ ಕೆಲಸ ಮಾಡೋದು. ಅಲ್ಲಿಗೆ ನಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಏನು ಇದು ಬರುತ್ತೆ, ಓದ್ಬೇಕಾದ್ರು ಅಷ್ಟೇ, ಓದಿದ್ದೆಲ್ಲ ಎಲ್ಲ ತಲೆಯಲ್ಲಿ ತುಂಬ್ಕೊಳಕ್ಕೂ ಆಗಲ್ಲ, ಕೆಲವು ಇರ್ತವೆ ಕೆಲವು ವಿಸರ್ಜನೆ ಆಗ್ತಾ ಇರ್ತವೆ. ಆದ್ರೆ ಅಟ್ಲೀಸ್ಟ್ ಒಂದು ಒಂದು 70-80 ಭಾಗ ಅವನು ತಲೆಯಲ್ಲಿ ಇದ್ರೇನು ಮಾಡ್ತಾನೆ, ಇನ್ ಮಿಕ್ಕಿನ ಭೌತಿಕವಾಗಿ ಅವನು ಇದ ಮಾಡ್ತಾನೆ, ಆದ್ರೆ ಅದಕ್ಕೆ ಉತ್ತರ ಹಾಕೊಂಡು ಹಿಡಿಯಕ್ಕೆ ಇದು ಮಾಡ್ತಾ ಇರ್ತಾನೆ. ಅದಕ್ಕೆ ಈ ಜ್ಞಾನ ಮುದ್ರೆ, ಈ ಜ್ಞಾನ ಮುದ್ರೆಯಿಂದ ಏನ್ ಮಾಡ್ತಾನೆ ಮಾಡೋದ್ರಿಂದ ಏನಾಗುತ್ತೆ, ಇದಕ್ಕೆ ಓಂಕಾರ ಸೇರಿಸ್ಕೋಬೇಕು. ಅಂದ್ರೆ ಇದಕ್ಕೆ ಅದು ತನ್ನದೇ ಆದ ಮಂತ್ರಗಳಿದ್ದಾವೆ, ಆದ್ರೆ ಅದು ಅವರ ಗುರುಗಳು ಉಪದೇಶ ಹೆಂಗ್ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ನಮ್ಗೆ ನಮ್ದು ಅಂದ್ರೆ ಅಚಲ ದಲದಲ್ಲಿ ನಮ್ಗಿಂದು ಸಾಂಖ್ಯ ಯೋಗದಲ್ಲಿ ಅಷ್ಟಾಕ್ಷರಿ ಮಂತ್ರ ಅಂತ ಕೊಡ್ತಾರೆ, ಅಂದ್ರೆ 8 ಅಕ್ಷರಗಳಿರುವಂತ ಮಂತ್ರ ಕೊಡ್ತಾರೆ. ಆ ಮಂತ್ರಗಳನ್ನ ನಾವು ಇಲ್ಲಿ ನಾವು ನಮ್ಮ ಹತ್ರ ದೀಕ್ಷೆ ತಗೊಂತಾರೆ, ಅವ್ರಿಗೆ ಉಪದೇಶ ಕೊಟ್ಟು ಆ ಮಂತ್ರದಲ್ಲಿ ನಾವು ಈ ಮುದ್ರೆ ಧ್ಯಾನ ಹೇಳ್ಕೊಡ್ತೀವಿ. ಇಲ್ಲಿ ಸಹಜವಾಗಿ ಎಲ್ಲರೂ ಮಾಡುವಂಥದ್ದು ಓಂಕಾರ, ಕ್ಲೀನಾಗಿ ಕುತ್ಕೋಬೇಕು, ಕಂಫರ್ಟಬಲ್ ಎಲ್ಲಿ ಬೇಕೋ ಅವ್ರಿಗೆ ಆರಾಮ್ಸೆ. ಅಂದರೆ ಈ ತೊಡೆ ಮೇಲೆ ಕೈಗಳಿರಬೇಕು, ಆದಷ್ಟು ಕೈಗಳಿಂದ ನೇರಮುಖವಾಗಿರ್ಬೇಕು. ಹಿಂಗೆ ಅಂದರೆ ಒಂಥರ ಫ್ರೀ ಆಗಿರುತ್ತೆ ಬಿಡು ಅಂತ ಹಿಂಗೆ ಕುತ್ಕೊಳ್ಳೋ ಬದಲು ನೇರವಾಗಿ ಹಿಂಗೆ ಕುತ್ಕೋಬೇಕು, ದೇಹ ನೇರವಾಗಿರಬೇಕು, ಎದೆ ಸ್ವಲ್ಪ ಉಬ್ಬು ಇರಬೇಕು, ಹೊಟ್ಟೆ ಸ್ವಲ್ಪ ಒಳಮುಖದಲ್ಲಿರಬೇಕು, ಕತ್ತು ನೇರವಾಗಿರಬೇಕು, ಕಣ್ಣುಗಳು ಮುಚ್ಚಿರಬೇಕು, ಗುಡ್ಡೆಗಳು ರೆಪ್ಪೆಗಳು ಆಡಿಸಬಾರ್ದು, ಆದಷ್ಟು ನಿಲ್ಲಿಸ್ಕೋಬೇಕು. ನಿಲ್ಸ್ಕೊಂಡಿದ್ದೆ ತ್ರಿಕುಟ ಸ್ಥಾನ ಅಂತ ಏನಿದೆ ಇದು ಬುಟ್ಟಿಡೋ ಜಾಗ, ಇಲ್ಲೆಲ್ಲ ಒಳಕಣ್ಣು ಅಂದರೆ ಕಣ್ಣು ಮುಚ್ಕೊಂಡು ಇಲ್ಲಿ ಗಮನಿಸುವಂಥದ್ದು ಒಂದು ಮನಸ್ಥಿತಿನ ತಗೋಬೇಕು, ಉಸಿರಾಟನ ಜೊತೆಗೆ ತಗೋಬೇಕು. ತಗೊಂಡಿದ್ದೆ ನಾವು ಸಹಜವಾಗಿ ಗುರು ಮಕ್ಕಳಾಗಿರೋದ್ರೆ ನಾವು ಗುರುಗಳನ್ನ ಉಚ್ಚಾರಣೆ ಮಾಡ್ತೀವಿ, ಗುರುಗಳು ಉಚ್ಚಾರಣೆ ಮಾಡಿದ್ರು ಕೂಡ ನಿಧಾನವಾಗಿ ಗಾಳಿ ತಗೋಬೇಕು, ಶ್ವಾಸಕೋಶಗಳೆಲ್ಲ ಭರ್ತಿ ಆದಮೇಲೆ ಶ್ರೀ ಸದ್ಗುರು ಈ ಥರ 70 ಭಾಗ ಅಂದರೆ ಶ್ರೀ ಸದ್ಗುರು ಅಂತ ಒಂದು 70 ಭಾಗ, ಇನ್ನು 30 ಭಾಗ ಶ್ರೀ ಸದ್ಗುರು ಅಂದರೆ ಈ ಹಲ್ಲುಗಳು ನ್ಯಾಲ್ಗೆ ತುಟಿಗಳು ಇವೆಲ್ಲ ಒಂಥರ ವೈಬ್ರೇಷನ್ ಥರ ಬರೋ ಥರ ಫೀಲಿಂಗ್ ಬರಬೇಕು. ಹಿಂಗೆ ಅನ್ನಿ ಸರ್ ಅಂತ ಅಷ್ಟು ಎಲ್ಲ ವೈಬ್ರೇಟ್ ಆಗುತ್ತೆ. ಈ ವೈಬ್ರೇಟ್ ಆಗದೆ ಇದು ತರಂಗಗಳು ಉತ್ಪತ್ತಿ ಆಗುತ್ತೆ. ಓಕೆ, ಈ ಯಾವಾಗ ತರಂಗಗಳು ಉತ್ಪತ್ತಿ ಆಗುತ್ತೆ ಏನಾಗುತ್ತೆ, ಬರ್ತಾ 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 ಈ ತರಂಗಗಳು ಊರ್ಧ್ವಮುಖವಾಗಿ ಅಂದರೆ ಮೇಲೆ ಚಲಿಸ್ತೇವೆ, ಮೇಲೆ ಚಲಿಸ್ತಾ ಚಲಿಸ್ತಾ ಅಂದರೆ ಈ ಏನು ಒಂದು ಇಲ್ಲಿ ಬುದ್ಧಿ ನರಮಂಡಲ ಏನಿದೆಯೋ ಇಲ್ಲಿ ಬಂದದ್ದು ಅದು ನಿಂತ್ಕೊಳ್ಳೋಕೆ ಶುರು ಮಾಡ್ತಾ ಇರುತ್ತೆ. ಈ ತರಂಗಗಳು ಯಾವಾಗ ಓಂಕಾರದಿಂದ ಬಂದು 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 ಈ ಬುದ್ಧಿ ಇದರಲ್ಲಿ ಬ್ರೈನಲ್ಲಿ ನಿಂತ್ಕೊತಾ ಇರ್ತಾ ನಿಂತ್ಕೊತಾ ನಿಂತ್ಕೊತಾ ನಿಂತ್ಕೊತ ಏನಾಗುತ್ತೆ, ಅವ್ನು ಬರ್ತಾ 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 ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬುದ್ಧಿ ವಿಕಾಸ ಆಗ್ತಾ ಇರುತ್ತೆ. ಆ ಬುದ್ಧಿ ಯಾವಾಗ ವಿಕಾಸ ಆಗುತ್ತೋ ಅವ್ನು ಯಾವ್ದಕ್ಕನ ಬಳಸ್ಕೋಬೋದು. ಕೆಲವರು ಒಳ್ಳೆದಕ್ಕೂ ಬಳಸ್ಕೊತಾರೆ, ಕೆಲವರು ಕೆಟ್ಟದಕ್ಕೂ ಬಳಸ್ಕೊತಾರೆ, ನಾವೆಲ್ಲ ಒಳ್ಳೆದಕ್ಕೆ ಬಳಸ್ಕೊಳ್ಳೋಣ. ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಓದ ಕಡೆ ಗಮನ ಕೊಡ್ಬೇಕು, ಬರೀ ಓದ್ತಾನೆ ಕೂತ್ಕೊಂತೀಯ ಬೇಡ, ಸ್ವಲ್ಪ ಸಮಾಜ ಸೇವೆ ಮಾಡ್ಬೇಕು, ಒಂದು ಚಟುವಟಿಕೆ ಭೌತಿಕ ಏನು ಒಂದು ಫಿಸಿಕಲ್ ಬಾಡಿಗೆ ಸ್ವಲ್ಪ ಕೆಲಸ ಕೊಡ್ಬೇಕಂದ್ರೆ ಸ್ಪೋರ್ಟ್ಸ್ ಓಡೋದು ಮಾಡೋದು ಮತ್ತೊಂದು ಮಗದೊಂದು ಬರೀ ಕ್ರಿಕೆಟ್ ಒಂದೇ ಅಲ್ಲ, ಇವತ್ತು ಚೆಸ್ ಇದೆ, ಕ್ಯಾರಮ್ ಬೋರ್ಡ್ ಇದೆ, ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಈ ಮಾಡಿದಾಗ ಏನಾಗುತ್ತೆ, ಈ ಫಿಸಿಕಲಿ ಬಾಡಿಗೆ ಏನಾಗುತ್ತೆ ಎಕ್ಸಸೈಸ್ ಆಗುತ್ತೆ, ಫಿಸಿಕಲಿ ಬಾಡಿ ಮತ್ತೆ ಮೆಂಟಲ್ಲು ಇವೆರಡು ಎರಡು ಕ್ಲಬ್ ಆದಾಗ ಏನಾಗುತ್ತೆ ಒಂದು ಹೊಂದಾಣಿಕೆ ಆಗಿ ಸೇರಿದಾಗ ಏನಾಗುತ್ತೆ ಅವನಿಗೆ ಆಟೋಮೆಟಿಕ್ ಆಗಿ ಬುದ್ಧಿ ವಿಕಾಸ ಆಗುತ್ತೆ. ಈ ಬುದ್ಧಿನ ನಾವು ಏನಕ್ಕನ್ನ ಬಳಸ್ಕೋಬಹುದು.